ಸಹೋದರರು ಮಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಸೆಲಬಾಗಿದರಾದರು ಎಂಬ ನನ್ನ ಅರಮಾತ್ಮ ಅವರ ಅಂತರಂಗದಲ್ಲಿ ಸೇರಿನ ಜ್ವಾಲೆ ಅತ್ತಿ ಡಗಡಗನೆ ಉರಿಯಲಾರಂಭಿಸಿರುವುದು ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು ಧರ್ಮನಂದನ ಪರಮಾತ್ಮ. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಿದೆ? ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಧರ್ಮನಂದನ, ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಈ ಸಂಧಿಯಿಂದ ಭೀಮಾರ್ಜುನರ ಸೇರಿನ ಜ್ವಾಲೆ ಆರಬೇಕು. ತಂಗಿ ನೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಬೇಕು. ಧರ್ಮನಂದನ ಪರಮಾತ್ಮ, ಈ ಸಂಧಿಗಾಗಿ ನಾನಿನ ಉರುಸಬೇಕು. ತಂಗಿ ಪರಮಾತ್ಮ, ಸಹೋದರಿ ಮನ ಮಾವನು
ಮುರಿಯನು ಗಡಿಸು ಬೀಜನು ತಮ್ಮನೆ ಬಿಡುಗಡೆಯನ್ನು ಬಂದ ಸಹೋದರಿ ನಾನೀಗಲೇ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಓದಿಸಿಕೊಳ್ಳುವ ಭಾರ ಇನ್ನದು ಹೋದರಿ.